ಟ್ರಾಫಿಕ್ ನಿಯಮ ಉಲ್ಲಂಘನೆ ಆದ ಹಿನ್ನೆಲೆಯಲ್ಲಿ ಈ ವೆಹಿಕಲ್ಗಳಿಗೆ ದಂಡ ಹಾಕಿರ್ತಾರಲ್ಲ, ದಂಡ ಕಟ್ಟುವುದಕ್ಕೆ 50% ರಿಯಾಯಿತಿಯನ್ನ ಸಾರಿಗೆ ಇಲಾಖೆ ನೀಡಿದೆ. ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಫೈನ್ ಬಿದ್ದಿರುತ್ತಲ್ಲ, ಅಂತ ವೆಹಿಕಲ್ಗಳು ದಂಡ ಕಟ್ಟಲಿಕ್ಕೆ 50% ರಿಯಾಯಿತಿಯನ್ನು ನೀಡಲಾಗಿದೆ. ಹೀಗಾಗಿ TMC ಕಚೇರಿಗೆ ದಂಡ ಪಾವತಿ ಮಾಡುವುದಕ್ಕೆ ವಾಹನ ಸವಾರರ ದಂಡೆ ಹರಿದು ಬರ್ತಾ ಇದೆ. ಶೇಕಡ 50% ಡಿಸ್ಕೌಂಟ್ನಲ್ಲಿ ದಂಡ ಪಾವತಿ ಮಾಡಲಿಕ್ಕೆ ಅವಕಾಶ ನೀಡಿರೋದ್ರಿಂದ ಇದುವರೆಗೆ ಪೇಟಿಎಂನಲ್ಲಿ 5 ಲಕ್ಷ ದಂಡ ಪಾವತಿ ಮಾಡಲಾಗಿದೆ. TMC ಕಚೇರಿಗೆ ಆಗಮಿಸಿ ದಂಡ ಪಾವತಿಯನ್ನು ಮಾಡ್ತಾ ಇದ್ದಾರೆ ಜನ. ಇನ್ನು ಇದುವರೆಗೂ 55 ಲಕ್ಷ ಜನ 55 ಲಕ್ಷ ರೂಪಾಯಿಗಳ ದಂಡ ಪಾವತಿಯನ್ನ ಮಾಡಿದ್ದಾರೆ ವಾಹನ ಸವಾರರು. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದಂಥವರು ದಂಡ ಕಟ್ಟುವುದಕ್ಕೆ 50% ರಿಯಾಯಿತಿಯನ್ನ ನೀಡಿರೋದ್ರಿಂದ ದಂಡವನ್ನು ಕಟ್ಟಿ ಕ್ಲಿಯರ್ ಮಾಡಿಕೊಳ್ಳೋದಕ್ಕೆ ವಾಹನ ಸವಾರರ ದಂಡೆ ಆಗಮಿಸ್ತಾ ಇದೆ. ಇದುವರೆಗೆ ನೋಡಿ TMC ಕಚೇರಿಗೆ ಆಗಮಿಸಿ ದಂಡ ಪಾವತಿ ಮಾಡ್ತಾ ಇರುವಂಥ ಜನ, ಇದರ ಜೊತೆಗೇನೆ ಇದುವರೆಗೆ ಪೇಟಿಎಂನಲ್ಲಿ 55 ಲಕ್ಷ ರೂಪಾಯಿ ದಂಡವನ್ನು ಪಾವತಿ ಮಾಡಲಾಗಿದೆ ಅಂತ. ಉದಾಹರಣೆಗೆ 2000 ಇದ್ದರೆ 50% ರಿಯಾಯಿತಿ ಇರೋದರಿಂದ 1000 ರೂಪಾಯಿ ದಂಡವನ್ನು ಕಟ್ಟುವುದಕ್ಕೆ ಅವಕಾಶ ಇರುತ್ತೆ, ಅಥವಾ ಈ 6000 ರೂಪಾಯಿ ಇದ್ದರೆ 3000 ರೂಪಾಯಿ ದಂಡ ಕಟ್ಟೋದಕ್ಕೆ ಅವಕಾಶ ಇರುತ್ತೆ 50% ರಿಯಾಯಿತಿ. ಸೊ ಈ ರೀತಿ 50% ರಿಯಾಯಿತಿಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ವಾಹನ ಸವಾರಿಗೂ ಕೂಡ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಡ ಇದೆಯಲ್ಲಪ್ಪ ಹೆಂಗೆ ಕಟ್ಟೋದು ಅನ್ನುವಂಥವ್ರಿಗೆ ಒಂದು ರೀತಿ ಬಿಗ್ ರಿಲೀಫನ್ನು ಕೊಟ್ಟಂತಾಗಿದೆ 50% ರಿಯಾಯಿತಿಯನ್ನು ಕೊಡುವ ಮೂಲಕ. ಇಲ್ಲಿ ಸಿಗ್ನಲ್ ಅಲ್ಲಿ